ಗುಬ್ಬಿ ತಾಲೂಕು ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ನಾಳೆಯಿಂದ ಜಾತ್ರಾ ಮಹೋತ್ಸವ ಆರಂಭ ಆಗ್ತಾಯಿದೆ ಈ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಅನ್ಯಮತೀಯರಿಗೆ ಅಲ್ಲಿ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಲದ ವತಿಯಿಂದ ಮನವಿ ಮಾಡಿದ್ದೀವಿ ಇದು ಕಾನೂನಲ್ಲೂ ಕೂಡ ಇದೆ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ದರ್ಜೆಯ ದೇವಸ್ಥಾನಗಳಲ್ಲಿ ಅವರಿಗೆ ಅವಕಾಶ ಇಲ್ಲ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಅವರು ಅಲ್ಲಿ ಯಾವುದೇ ರೀತಿ ಸ್ಟಾಲ್ಸ್ ಆಗಲಿ ಅಥವಾ ಅಧಿಕೃತವಾಗ್ಲಾಗಲಿ ಆಗಲಿ ಆಗಲಿ ಅವರು ಹಾಕ್ಲಿಕ್ಕೆ ಅವಕಾಶ ಇರುವುದಿಲ್ಲ ಈ ಒಂದು ವಿಷಯನ ನಾವು ಡಿ ಸಿ ಅವರಿಗೆ ಗಮನಕ್ಕೆ ತಂದು ಅವರಿಗೆ ನಾಳೆಯಿಂದ ನಡೆಯುವಂಥ ಜಾತ್ರೆಯಲ್ಲಿ ಯಾರು ಒಬ್ಬರೂ ಸಹ ಅಲ್ಲಿ ಇರಬಾರ್ದು ಅಂತ ನಾವು ಆಗ್ರಹ ಮಾಡಿದ್ದೀವಿ ನಂತರ ನೂರು ಮೀಟರ್ ನಂತರದಲ್ಲಿ ಅವರು ಇರ್ಬೋದು ಅನ್ನೋದಕ್ಕೆ ದೇವ್ ಒಂದಷ್ಟು ಕ್ಲಾಸಸ್ ಇದೆ ಆ ಕ್ಲಾಸಸಲ್ಲಿ ಅಲ್ಲಿ ಅವರು ಅವಕಾಶ ಇತ್ತು ಅಂತಂದ್ರೆ ಅದಕ್ಕೆ ಸರ್ಕಾರ ಅಥವಾ ಜಿಲ್ಲಾಡಳಿತ ಯೋಚನೆ ಮಾಡುತ್ತೆ ದೇವಸ್ಥಾನದ ದೇವಸ್ಥಾನದ ಆವರಣ ದೇವಸ್ಥಾನದ ಆವರಣ ಅಂತಂದ್ರೆ ಎಂಟೈರ್ ಪ್ರಿಮಿಸಿಸ್ ಬರುತ್ತೆ ಕಾಂಪೌಂಡು ಆಲ್ಸೋ ದೇವಸ್ಥಾನದ ಪ್ರಿಮಿಸಿಸೇ ಬರುತ್ತೆ ಸೊ ಅಲ್ಲಿಂದ ನೂರು ಮೀಟರ್ ಆವರಣದಲ್ಲಿ ಅವರು ಯಾವುದೇ ರೀತಿ ವ್ಯಾಪಾರ ವಹಿವಾಟು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಎಲ್ಲರೂ ಈಗ ಹಿಂದೂಗಳು ಹೊರತುಪಡಿಸಿ ಇನ್ಯಾವುದೇ ಹಿಂದೂಗಳನ್ನು ಹೊರತುಪಡಿಸಿ ಯಾವುದೇ ಧರ್ಮದವರಾದ್ರೂ ಅವರು ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವ್ರು ಯಾರೇ ಆದರೂ ಸಹ ಅಲ್ಲಿ ಬಂದು ವ್ಯಾಪಾರ ಮಾಡ್ಬೋದು ಈಗ ಅವರು ಅಧಿಕೃತ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅದನ್ನು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಅಥವಾ ಅದಕ್ಕೆ ಸೂಚನೆ ಅವ್ರು ಕೊಡಬೇಕಾಗ್ತದೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಾವು ಈಗ ರೀಸೆಂಟ್ ಆಗಿ ಸಂಕ್ರಾಂತಿ ಹಬ್ಬದಲ್ಲಿ ಅಥವಾ ಕೆಲವು ಬೇರೆ ಜಾತ್ರಾ ಮಹೋತ್ಸವಗಳಲ್ಲಿ ನಾವು ಅದನ್ನು ಆಲ್ರೆಡಿ ಕ್ರಾಸ್ ವೆರಿಫೈ ಮಾಡಿದ್ವಿ ಅದನ್ನು ಕೆಲವು ಖಾಸಗಿ ಬರ್ತವೆ ಕೆಲವು ಸರ್ಕಾರಿ ಮುಜರಾಯಿ ಇಲಾಖೆಗೆ ಒಳಪಡ್ತದೆ ಅಲ್ಲಿ ಖಾಸಗಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿನ ಆಡಳಿತಕ್ಕೆ ತಿಳಿಸಿದ್ದೀವಿ ಮನವಿ ಮಾಡಿದ್ದೀವಿ ಅದನ್ನು ಸರಿಪಡಿಸಿದ್ದಾರೆ ಇದನ್ನು ಜಿಲ್ಲಾ ಜಿಲ್ಲಾಡಳಿತಕ್ಕೆ ಬರೋದ್ರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ಅಲ್ಲಿ ನಾಳೆ ಏನಾದರೂ ಕಂಡು ಬಂದರೆ ನಾವು ಇದನ್ನು ಖಂಡಿತ ವಿರೋಧಿಸ್ತೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಅದು ಕ್ರಮ ಅವ್ರು ಕೈಗೊಂಡಿಲ್ಲ ಅಂತಂದರೆ ಅಲ್ಲಿ ಮುಂದಿನ ಏನಾದರೂ ಕ್ರಿಯೆ ಪ್ರತಿಕ್ರಿಯೆಗಳು ಆದಂಥ ಸಂದರ್ಭದಲ್ಲಿ ಅದಕ್ಕೆ ಅವರೇ ಒಣಗಾರಾಗ್ತಾರೆ